वर्ष तन 60ने वर्षद वार्षिकोत्सव आचरता है नम बेवणी नम मेले नंबिके भाग जनते ना फस्ट धन्यवाद इष्टपते नम आस्पत्र बेवणी बे अथवा नम आस्पत्र सौलभ्य बेची महित भाग जन कूड़ा ना विषय धन्यवाद इष्टपते इन मणिपाल आरोग्य कार्ड न बेदे एर सविद इसवियल स्टार्ट आगे वर्ष इपत्न वर्ष सेवेन को सो ना संपूर्ण कुटुबी श्रेष्ठ मौल्य विश्वासार्ह सेवे अंत टैग्लैन ना बंद कईगेटक दर दी जन आरोग्य उद्देश्य सविद इसवी टाइमल ಹೆಚ್ಚಾಗಿ ಯಾವುದೇ ಸರ್ಕಾರದ ಯೋಜನೆಗಳು ಈ ರೀತಿಯಾಗಿ ಇಲ್ಲ ಈಗ ಇರುವಂತಹ ಯೋಜನೆಗಳು ಇರಲಿಲ್ಲ ಹಾಗೆ ಜನರಿಗೆ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಬೇಕು ಅನ್ನುವ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಕೂಡ ಇರಲಿಲ್ಲ ಸೊ ಆ ಸಮಯದಲ್ಲಿ ಹೆಚ್ಚಾಗಿ ಜನರು ಆಸ್ಪತ್ರೆಗೆ ಬಂದ್ರೆ ಖರ್ಚು ಹೇಗಾಗಿ ಹೆಚ್ಚಾಗಿ ಬರ್ತಾ ಇರಲಿಲ್ಲ ದೊಡ್ಡ ಆಸ್ಪತ್ರೆಗಳಿಗೆ ಸೊ ಈ ಉದ್ದೇಶದಿಂದ ಆವಾಗಿನ ನಮ್ಮ ಚಾನ್ಸಲರ್ ಆದ ಡಾಕ್ಟರ್ ಅಬ್ದಸ್ ಪೈ ಅವರು ಈ ಕಾರ್ಡ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಯೋಜನೆ ಮಾಡ್ಕೊಂಡಿದ್ರು ಸೋ ಈ ಕಾರ್ಡ್ ಮಾಡಿಸಿಕೊಂಡ್ರೆ ಏನೆಲ್ಲ ಪ್ರಯೋಜನ ಸಿಗುತ್ತದೆ ಹೇಗೆ ಪ್ರಯೋಜನ ಸಿಗುತ್ತೆ ಅಂತ ಹೇಳಿದ್ರೆ ಈಗ ಒಬ್ಬರು ರೋಗಿ ಆಸ್ಪತ್ರೆಗೆ ಬಂದಾಗ ಫಸ್ಟ್ ಗೆ ಅವರಿಗೆ ಒಂದು ವೈದ್ಯರೊಂದಿಗೆ ಒಂದು ಸಮಾಲೋಚನೆ ಅಂದ್ರೆ ಕನ್ಸಲ್ಟೇಷನ್ ಅಂತ ಏನು ಹೇಳ್ತೇವೆ ಅದನ್ನು ಫಸ್ಟ್ ಗೆ ಇರ್ತದೆ ಅದಕ್ಕೆ ಒಂದು ದರ ನಿಗದಿಪಡಿಸಿರ್ತದೆ ಕನ್ಸಲ್ಟೇಷನ್ ಫೀಸ್ ಅಂತ ಇರ್ತದೆ ಸೋ ಈ ಕಾರ್ಡ್ ಹೊಂದಿದ್ದಲ್ಲಿ ಆರೋಗ್ಯವು ಈಗ ಡಾಕ್ಟರ್ ಫೀ 100 ರೂಪಾಯಿ ಅಂತ ಇದ್ರೆ ಅವರು 50 ರೂಪಾಯಿ ಕಟ್ಟಿದ್ರೆ ಆಗ್ತದೆ ಅಂದ್ರೆ 50% ಡಿಸ್ಕೌಂಟ್ ಸಿಗ್ತದೆ ಈ ಕಾರ್ಡ್ ಹೊಂದಿದ್ದಲ್ಲಿ 200 ರೂಪಾಯಿ ಇದ್ರೆ ಅವರು 100 ರೂಪಾಯಿ ಮಾತ್ರ ಕಟ್ಟಿದ್ರೆ ಸಾಕಾಗ್ತದೆ ಇನ್ನು ಡಾಕ್ಟರ್ ಎರಡು ಮೂರು ರೀತಿಯಲ್ಲಿ ಹೇಳಬಹುದು ಒಂದು ನಿಮಗೆ ರಕ್ತ ಮೂತ್ರ ತಪಾಸಣೆ ಮಾಡಿಸಬೇಕಾಗ್ತದೆ ಹೆಚ್ಚಿನ ಏನು ತೊಂದರೆ ಏನಿದೆ ಅಂತ ನೋಡ್ಲಿಕ್ಕೆ ಅಂತ ಹೇಳಬಹುದು ಇದನ್ನು ನಾವು ಲ್ಯಾಬೋರೇಟರಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವೆ ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ ಇದರಲ್ಲಿ 30% ಅಷ್ಟು ರಿಯಾಯಿತಿ ಸಿಗ್ತದೆ ಇನ್ನು ರೇಡಿಯೋಲಜಿ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೇವೆ ಅಲ್ಟ್ರಾಸೌಂಡ್ ಮಾಡಬೇಕು ಹೇಳ್ತಾರೆ ಅಥವಾ ನಿಮಗೆ ಬೆನ್ನೋ ಕಾಲ್ನೋ ಅಂತ ಹೇಳಿದಾಗ ಎಕ್ಸ್ರೇ ಹೇಳ್ಬೋದು ಅಥವಾ ಸಿ ಟಿ ಎಂ ಆರ್ ಐ ಅಂತ ಹೇಳ್ಬೋದು ಇದನ್ನೆಲ್ಲ ನಾವು ರೇಡಿಯೋಲಜಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವೆ ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 20% ಅಷ್ಟು ರಿಯಾಯಿತಿ ಸಿಗ್ತದೆ ಇನ್ನು ಇದರದೆಲ್ಲ ರಿಪೋರ್ಟ್ಗಳನ್ನು ನೋಡಿ ಡಾಕ್ಟರ್ ಎರಡು ರೀತಿಯಲ್ಲಿ ಹೇಳುವ ಚಾನ್ಸಸ್ ಇರ್ತದೆ ಒಂದು ಹೆಚ್ಚಿನ ಏನು ಚಿಕಿತ್ಸೆ ಬೇಕಾಗಿಲ್ಲ ಒಂದು ತಿಂಗಳಷ್ಟು ಅಥವಾ ಹೀಗೆ ಎರಡು ತಿಂಗಳಾಗಿ ಮದ್ದು ತಗೊಳ್ಳಿ ಅಂತ ಹೇಳಿ ಎರಡು ವರ್ಷ ಅಂದ್ರೆ ಎರಡು ವರ್ಷ ಆ ವ್ಯಾಲಿಡಿಟಿ ತನಕ ಇರ್ತದೆ ಆ ಡೇಟ್ ಮೆನ್ಷನ್ ಇರ್ತದೆ ವ್ಯಾಲಿಡ್ ಫ್ರಮ್ ವ್ಯಾಲಿಡ್ ಅಪ್ ಟು ಅಂತ ಹೇಳಿ ಮೆನ್ಷನ್ ಆಗಿರ್ತದೆ ಯಾವಾಗ ತನಕ ಆ ಕಾರ್ಡ್ ನ ಬೆನಿಫಿಟ್ ಸಿಗ್ತದೆ ಅಂತ ಹೇಳಿ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇರ್ತದೆ ಅದರಲ್ಲಿ ಸೊ ಇದು ಈ ವರ್ಷದ ಒಂದು ವಿಶೇಷವಾದ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ನಾವು ಸೊ ಈ ರೀತಿಯಾಗಿ ಈ ಇನ್ನೊಂದು ಮುಖ್ಯವಾದ ಅಂಶ ಇದು ತುಂಬಾ ಮುಖ್ಯವಾದ ಅಂಶ ಏನಂದ್ರೆ ಈ ಭಾಗದಲ್ಲಿಂದ ಕೂಡ ಬಂದ ಪೇಷಂಟ್ ಗಳು ತುಂಬಾ ಜನ ಜನವರಿಯಲ್ಲೆಲ್ಲ ಬರ್ತಾರೆ ಬಂದು ನಮಗೆ ಅದು ಮಣಿಪಾಲ ಆರೋಗ್ಯ ಕಾರ್ಡ್ ಮಾಡಿಸ್ಬೇಕಿತ್ತು ಅಂತ ಹೇಳ್ತಾರೆ ಬಟ್ ನಮ್ಮಲ್ಲಿ ಒಮ್ಮೆ ಸ್ಕೀಮ್ ಮುಗಿದ್ಮೇಲೆ ಆ ಕಾರ್ಡ್ ಮಾಡಿಸುವ ವ್ಯವಸ್ಥೆ ಇರುವುದಿಲ್ಲ ಇದು ಜೂನ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ನವೆಂಬರ್ ಅಲ್ಲಿ ಮುಗಿತದೆ ಈ ವರ್ಷದ ಯೋಜನೆ ಕೂಡ ನವೆಂಬರ್ 30ನೇ ತಾರೀಕು ಮುಗಿತಾ ಇದೆ ಸೊ ಇನ್ನೊಂದು 20 ದಿವಸ ಅಷ್ಟೇ ಟೈಮ್ ಇರುವಂತದ್ದು ಮಾಡಿಸ್ಲಿಕ್ಕೆ ಸೊ ಈ ಭಾಗದ ಜನರಿಗೆ ಈ ಮಾಹಿತಿಯನ್ನು ಹೆಚ್ಚಾಗಿ ತಲುಪಿಸಬೇಕು ಮತ್ತೆ ಈ ಕಾರ್ಡ್ ಮಾಡಿಸ್ಲಿಕ್ಕೆ ಇನ್ನು 20 ದಿವಸದಲ್ಲಿ ಏನು ಆಸ್ಪತ್ರೆಗೆ ಬಂದು ಮಾಡಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಕಾರ್ಡ್ ಆದರೆ ನಮ್ಮ ಈ ಭಾಗದಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ ನೀವು ಅವರ ಹತ್ರ ಕಾರ್ಡ್ ಮಾಡಿಸ್ಕೊಳ್ಬಹುದು ರಿಪ್ಪನ್ಪೇಟೆಯಲ್ಲಿ 3-4 ಜನ ಇದ್ದಾರೆ ಹೊಸನಗರದಲ್ಲಿದ್ದಾರೆ ನಮ್ಮ ಒಬ್ಬರು ಪ್ರತಿನಿಧಿ ಅವರು ಇದ್ದಾರೆ ಸೆಕೆಂಡ್ ಎಂಚಸ್ ಅವರು ಸೊ ಈ ರೀತಿಯಾಗಿ ನೀವು ಇವರ ಮಾಹಿತಿಯನ್ನು ನಿಮ್ಮ ಪ್ರೆಸ್ ನೋಟಲ್ಲಿ ಕಳಿಸಿದ್ರೆ ಅವರ ಡೀಟೇಲ್ಸ್ ಇದೆ ನಿಮ್ಮ ಪ್ರೆಸ್ ನೋಟಲ್ಲಿ ನೀವು ಇದನ್ನು ಜನರಿಗೆ ತಲುಪಿಸುವ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಇನ್ನು 20 ದಿವಸ ಮಾತ್ರ ಇರುವುದು ಈ ಕಾರ್ಡ್ ಮಾಡಿಸ್ಲಿಕ್ಕೆ ಅವಕಾಶ ಮಾಡಿಸಿಕೊಳ್ಳದೇ ಇದ್ರೆ ಮತ್ತೆ ನೀವು ನೆಕ್ಸ್ಟ್ ವರ್ಷ ತನಕ ಕಾಯ್ಬೇಕಾಗ್ತದೆ ನೆಕ್ಸ್ಟ್ ಅವಧಿ ದೃಷ್ಟಿ ನಾವು ಯಾವಾಗ ಸ್ಟಾರ್ಟ್ ಮಾಡ್ತೇವೆ ಅಲ್ಲಿ ಸೊ ಅದಕ್ಕೋಸ್ಕರ ಒಂದು ಕುಟುಂಬಕ್ಕೆ ಅಂದ್ರೆ 2 ವರ್ಷಕ್ಕೆ 950 ರೂಪಾಯಿ ಒಂದು ಹೆಚ್ಚಾಗಿ ಇರುವುದಿಲ್ಲ ಅಂತ ಅನ್ನಿಸ್ತದೆ ಯಾಕಂದ್ರೆ ಈಗ ಒಂದು ಗಾಡಿ ತಕೊಂಡ್ರೆ ಬೈಕ್ ತಕೊಂಡ್ರೆ ಕೂಡ ಫಸ್ಟ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತಾರೆ ಆದ್ರೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಮಾಡುದಿಲ್ಲ ಅದಕ್ಕೋಸ್ಕರ ಈ ಮಾಹಿತಿಯನ್ನು ಜನರಿಗೆ ಹೆಚ್ಚಾಗಿ ತಲುಪಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಡೌಟ್ಸ್ ನಾನು ಮಾತಾಡ್ಬೇಕಂದ್ರೆ ಕಾರ್ಡ್ ನಾನು ಕೂಡ ತೆಗೆದುಕೊಂಡಿದ್ದೀನಿ ನಾನು ಫ್ಯಾಮಿಲಿ ಪ್ಲಸ್ ಕಾರ್ಡ್ ಅನ್ನ ತೆಗೆದುಕೊಂಡಿದ್ದೀನಿ ಹಾಸ್ಪಿಟಲ್ ಅಲ್ಲೇ ತಗೊಂಡೆ
ಈಗ ನಾನು ಸುಮಾರು ಈಗ ಒಂದು ವರ್ಷದಿಂದ ಅದನ್ನು ಬಳಕೆ ಫೆಸಿಲಿಟಿನ ಒಂದೇ ಟೈಮ್ ಒಂದು ದಿವಸ ಎರಡು ದಿವಸದಲ್ಲಿ ಹೋದರೆ ಎಲ್ಲ ಚೆಕಪ್ ಮಾಡ್ಕೊಂಡು ನೀಟಾಗಿ ಬರ್ಬೋದು. ಹಾಗಾಗಿ ಮಣಿಪಾಲ್ ಹಾಸ್ಪಿಟಲ್ ಜನ ಹೆಂಗೆ ನಂಬ್ತಾರೋ ನಾನು ಕೂಡ ಅದೇ ರೀತಿ ನಂಬ್ತೀನಿ. ನಾನು ಅದಕ್ಕಾಗಿ ಕಾರ್ಡನ್ನು ಕೂಡ ಮಾಡಿಸ್ಕೊಂಡೆ. ಕಾಂಪ್ಲಿಮೆಂಟ್ರಿ ಕಾರ್ಡ್ ಕೊಡ್ತಾ ಇದ್ದೇವೆ ಪ್ರಶ್ನವರಿಗೆ, ಅವರ ಮಾಹಿತಿಯನ್ನು ಫಾರ್ಮ್ನಲ್ಲಿ ಫಿಲ್ ಮಾಡಿ ಹಾಕಿ ಇದು